ರೈತರ ಸಂಕಷ್ಟ ನಿವಾರಣೆಗಾಗಿ ಹುಟ್ಟಿಕೊಂಡ ಸಂಸ್ಥೆ ರೈತರ ಕಣ್ಣೀರು ಒರೆಸಿತು ಈ ಕಂಪನಿಯ ಉತ್ಪನ್ನಗಳು ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಸಂಸ್ಥೆಯ ಸಕ್ಸೆಸ್ ಸ್ಟೋರಿ ಇದುವೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ ನಾನು ಪ್ರತೀಕ್ಷಾ ನಮ್ಮ ದೇಶ ಕೃಷಿ ಆಧಾರಿತ ದೇಶ ಕೃಷಿಯ ಮೂಲ ಅನ್ನದಾತ ಈ ಅನ್ನದಾತನೇ ನಮ್ಮ ದೇಶದ ಬೆನ್ನೆಲುಬು ಆದರೆ ಇವತ್ತಿಗೂ ರೈತನ ಕಷ್ಟಗಳನ್ನು ಕೇಳೋರೇ ಇಲ್ಲದಂತಾಗಿದೆ ಉತ್ತಮ ಫಸಲಿಗಾಗಿ ವರ್ಷವಿಡೀ ಕಾಯೋ ಕರುಣಾಮಯಿಯ ಗೋಳು ಹೇಳತಿರದು ಹಾಗಾಗಿ ಅನ್ನದಾತರ ಸಂಕಷ್ಟಗಳ ನಿವಾರಣೆಗಾಗಿಯೇ ಅಂತ ಹುಟ್ಟಿಕೊಂಡ ಕಂಪನಿ ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ತಮ್ಮ ಗುಣಮಟ್ಟದ ಉತ್ಪನ್ನಗಳ ಮೂಲಕ ರೈತ ಮಿತ್ರನಾಗಿರುವ ಈ ಕಂಪನಿಯ ರೋಚಕ ಜರ್ನಿಯನ್ನ ಹೇಳ್ತೀವಿ ನೋಡಿ ಈ ದೇಶದ ಬೆನ್ನೆಲುಬು ನಮ್ಮ ರೈತರು ರೈತರ ಸಮಸ್ಯೆಗಳನ್ನು ನಿವಾರಿಸುವ ರೈತರು ಎದುರಿಸುವ ಸಂಕಷ್ಟಗಳನ್ನು ಕೊನೆಗಾಣಿಸೋ ಉತ್ತಮ ಫಸಲಿಗಾಗಿ ನಾನಾ ಕೃಷಿ ಉತ್ಪನ್ನಗಳನ್ನು ಉತ್ಪಾದಿಸೋ ಕಂಪನಿಯೊಂದು ಹುಬ್ಬಳ್ಳಿಯ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದಿದೆ ಆ ಕಂಪನಿಯೇ ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿಯ ಗೋಕುಲ್ ರೋಡ್ನಲ್ಲಿರೋ ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರಾಡಕ್ಟ್ಗಳು ಇವತ್ತು ರೈತರ ಕಣ್ಣೀರು ಒರೆಸಿದೆ ರೈತರಿಗೆ ದೊಡ್ಡ ಶಕ್ತಿ ನೀಡಿದೆ ನಮ್ಮ ಹೆಮ್ಮೆಯ ರೈತರಿಗೆ ಕೃಷಿ ಕಾಯಕದಲ್ಲಿ ಸಕ್ಸೆಸ್ ನೀಡಿದೆ ಕೃಷಿ ಪ್ರಕ್ರಿಯೆಯಲ್ಲಿ ರೈತರಿಗೆ ಬೆಳೆ ಹಾನಿಯಾಗುವಂತಹ ಸಮಸ್ಯೆಗಳು ತಲೆದೂರಬಾರದು ಅನ್ನೋ ಕಾರಣಕ್ಕೆ ಮೈಕ್ರೋ ಮ್ಯಾಕ್ರೋ ನ್ಯಾನೋ ಫರ್ಟಿಲೈಸರ್ಗಳನ್ನು ಉತ್ಪಾದಿಸ್ತಾ ಇರೋ ಈ ಕಂಪನಿ ಕಡಿಮೆ ಅವಧಿಯಲ್ಲಿ ದೊಡ್ಡ ಯಶ ಕಂಡಿದೆ ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಕ್ಸಸ್ ಕಾಣಲು ಕಾರಣ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಚಂದ್ರಶೇಖರ್ ಎಸ್ ಬಾಗೇವಾಡಿ ಬಾಗಲಕೋಟೆ ಜಿಲ್ಲೆಯ ಮುತ್ತೂರು ಗ್ರಾಮದಲ್ಲಿ ಜನಿಸಿದ್ದ ಚಂದ್ರಶೇಖರ್ರ ಕನಸುಗಳಿಗೆ ಗಡಿ ಇರಲಿಲ್ಲ ಉತ್ತಮ ಕುಟುಂಬವಾಗಿರುವ ಕಾರಣ ಚಂದ್ರಶೇಖರ್ ಕೂಡ ಬಿಸ್ನೆಸ್ ದಾರಿಯನ್ನೇ ಹಿಡಿದಿದ್ರು ಮೂಲತಃ ನಮ್ಮ ತಂದೆಯವ್ರದ್ದು 5 ಎಕರೆ ಜಮೀನಿತ್ತು ಅವರು ಕಿರಾಣಿ ಬಿಸ್ನೆಸ್ ಮಾಡಿದಾಗ ನಾನು ಒಂದೆರಡು ದನಗಳು ಅದ್ರ ಜೊತೆಗೆ ಹಾಲು ಕರೀಲಿಕ್ಕೆ ದನಗಳು ಎಮ್ಮೆ ಮೇಯಿಸೋದಾಗಲಿ ಇದನ್ನೆಲ್ಲ ಮಾಡ್ತಾಯಿದ್ನೆ ಅಗ್ರಿಕಲ್ಚರ್ ಮೇಲೆ ನನಗೆ ಇಂಟ್ರೆಸ್ಟ್ ಬಂತು ಮಾಡ್ತಾ ಮಾಡ್ತಾ ಫರ್ಟಿಲೈಸರ್ ಗೊಬ್ಬರ ತೊಗೊಂಬರೋದು ಭಾಳ ಕಷ್ಟ ಅನಿಸ್ತಿತ್ತು ಅಲ್ಲಿ ಕಿರಾಣಿ ಅಂಗಡಿ ಪಕ್ಕದಲ್ಲೇ ಒಂದು ಸಣ್ಣ ಒಂದು ಮಳಿಗೆ ತೆಗೆದು ನಾನು ಇಲ್ಲಿ ನಮ್ಮಲ್ಲಿ ಇರುವಂಥ ರೈತರಿಗೆ ಇಲ್ಲೇ ತಂದು ಕೊಟ್ಟರೆ ನನಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ನನಗೂ ಬಿಸ್ನೆಸ್ ಆಗುತ್ತೆ ಬಿಸ್ನೆಸ್ ಅದರಲ್ಲಿ ನಮ್ಮ ತಂದೆಯವ್ರ ಕಿರಾಣಿ ಶಾಪ್ ಇದೆ ನಾವೊಂದು ಸಪ್ರೇಟ್ ಇಂಥದ್ದು ಮಾಡ್ಬೇಕಂತೇಳಿ ನಾನು ಉದ್ಯೋಗ ಮಾಡೋದು ಅಗ್ರಿಕಲ್ಚರ್ನಾಗೆ ಇತ್ತು ನನ್ನ ಆಯ್ಕೆನೂ ಅಗ್ರಿಕಲ್ಚರ್ ಆಗೇ ಬಂತು 2005ರಲ್ಲಿ ಗೊಬ್ಬರದ ವ್ಯಾಪಾರ ಶುರು ಮಾಡಿದ ಚಂದ್ರಶೇಖರ್ ಹಳ್ಳಿ ಹಳ್ಳಿಗಳಿಗೂ ತಮ್ಮ ಕಂಪನಿಯ ಹೆಸರು ಚಿರಪರಿಚಿತವಾಗುವಂತೆ ಮಾಡಿದ್ರು ಚಂದ್ರಶೇಖರ್ ಸಾಹಸಕ್ಕೆ ಸಹೋದರ ಸುರೇಶ್ ಬಾಗೇವಾಡಿ ಕೂಡ ಸಾಥ್ ನೀಡಿದ್ರು ಇಲ್ಲಿಂದ ಇವರ ವ್ಯಾಪಾರದ ಮಿತಿ ಇನ್ನೂ ವಿಸ್ತಾರಗೊಂಡಿತ್ತು ಬಾಗಲಕೋಟೆಗೆ ಸೀಮಿತವಾಗಿದ್ದ ಗೊಬ್ಬರದ ವ್ಯಾಪಾರ 3-4 ಜಿಲ್ಲೆಗಳಿಗೂ ವ್ಯಾಪಿಸಿತು ಮೂಲತಃ ನನ್ನ ಬ್ಯಾಕ್ಗ್ರೌಂಡ್ ನನ್ನ ತಂದೆ ಮತ್ತು ನಮ್ಮ ಅಜ್ಜ ಈ ಒಂದು ಕಿರಾಣಿ ಶಾಪ್ನಲ್ಲಿ ಬಿಸ್ನೆಸ್ ಮಾಡ್ತಾ ಬಂದಿದ್ದರು ನಾನು ಕೂಡ ಬಿಸ್ನೆಸ್ ಮಾಡಬೇಕಂಥೇಳಿ ಈ ಗೊಬ್ಬರ ಬಿಸ್ನೆಸ್ಸನ್ನು 2005ರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ರಿಟೇಲನ್ನು ಅಲ್ಲಿ ಹಳ್ಳಿಯಲ್ಲಿ ಮಾಡ್ತಾ 2010ರಲ್ಲಿ ಜಮಖಂಡಿ ಎಂಬ ಸಿಟಿಗೆ ಬಂದು ಹೋಲ್ಸೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀನಿ 2011ರಲ್ಲಿ ನನ್ನ ಸಹೋದರನಾದ ಸುರೇಶ್ ಬಾಗವಡಿ LLB ಡಿಗ್ರಿಯನ್ನು ಮುಗಿಸ್ಕೊಂಡು ನನ್ನ ಜೊತೆಗೆ ಕೈ ಜೋಡಿಸಿದಾಗ ನನಗೆ ಇನ್ನೂ ಆಣಿ ಬಲ ಬಂದಂತಾಯಿತು ನಾನು ಥ್ರೋಟ್ 3-4 ಡಿಸ್ಟಿಕ್ಕಿಗೆ ಹೋಲ್ಸೇಲ್ ಅತಿ ಹೆಚ್ಚಾಗಿ ಇಬ್ಬರು ನಾನು ನನ್ನ ತಮ್ಮ ಸೇರಿ ಚೆನ್ನಾಗಿ ಮಾಡ್ತಾ ಬಂದು ತದನಂತರ 2013ರಲ್ಲಿ ಹುಬ್ಬಳ್ಳಿಯಲ್ಲಿ ಎಕ್ಸೀಡ್ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಈ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದು ರೈತರ ಕಷ್ಟ ಅರಿಯಲು ಓದಿರಲೇಬೇಕು ಎಂದಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಇವರು ಯಾಕಂದರೆ ಇವರು ಓದಿರೋದು ಕೇವಲ 7ನೇ ತರಗತಿ ಆದರೆ ಇಂದು MSc BSc ಅಗ್ರಿಕಲ್ಚರ್ ಮಾಡಿರೋರು ಕೃಷಿಯ ತಜ್ಞರಿಗೆ ಇವರು ಗೈಡ್ ಮಾಡುವ ಮಟ್ಟಿಗೆ ಬೆಳೆದಿದ್ದಾರೆ ಹೀಗಾಗಿಯೇ ಇವರು ನಡೆಸ್ತಾ ಇರೋ ಹಲವು ಕಂಪನಿಗಳು ಸಕ್ಸಸ್ ಕಂಡಿರೋದು 2013ರಲ್ಲಿ ಎಕ್ಸೀಡ್ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಸ್ಥಾಪಿಸುವ ಮೂಲಕ ಗೊಬ್ಬರ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಜಿಗಿದ್ರು MCFನಲ್ಲಿ ಕೆಲಸ ಮಾಡ್ತಿದ್ರು ಅವರ ಜೊತೆ ಕೂಡಿ 2013ರಲ್ಲಿ ಎಕ್ಸೀಡ್ ಕ್ರಾಪ್ ಸೈನ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದು ಅದು ಆಲ್ ಓವರ್ ಕರ್ನಾಟಕ ಮತ್ತು ಆಂಧ್ರ ಕೇರಳ ಮಹಾರಾಷ್ಟ್ರ ಎಲ್ಲರಲ್ಲಿ ಬಿಸ್ನೆಸ್ ಮಾಡ್ತಾ ಬಂದಿದ್ದೀವಿ ಮತ್ತು ಇನ್ನೊಂದು ಬ್ರ್ಯಾಂಚ್ 2018ರಲ್ಲಿ ಮೈಸೂರಲ್ಲಿ ಒಂದು 3 ಎಕರೆ ಲ್ಯಾಂಡ್ ತೊಗೊಂಡು ಅಲ್ಲಿ ಮ್ಯಾನುಫ್ಯಾಕ್ಚರನ್ನು
ಒಂದು ಕಂಪನಿ ಮಾಡಿದೆ ಎಕ್ಸೆಲ್ ಕ್ರಾಪ್ ಸೈನ್ಸ್ ಅಂತ ಸೆಕೆಂಡ್ ಯೂನಿಟ್ ತದನಂತರ 2022 ರಲ್ಲಿ ಇನ್ನೋವೇಟಿವ್ ಇಂಡಿಯಾ ಅಗ್ರಿಪಾಯ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಬಯೋ ಈ ನೆಕ್ಸ್ಟ್ ಜನರೇಷನ್ ಗೆ ಏನು ಬೇಕಾಗಿದೆ ಅನ್ನುವಂತದನ್ನ ಮತ್ತೊಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದೆ ಒಟ್ಟಾರೆ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಒಂದು ಸ್ಟೋರಿ ಅನ್ನೋದು ಇರುತ್ತೆ ನಾನು ಸ್ಟಾರ್ಟ್ ಮಾಡಿದ್ದು 2002 ನಲ್ಲಿ ಬಿಸಿನೆಸ್ ಮಾಡ್ತಾ ಬಂದೆ ಆರಂಭದಲ್ಲಿ ಚಂದ್ರಶೇಖರ್ ಗೆ ಅನೇಕ ಸವಾಲುಗಳು ಎದುರಾಗಿದ್ವು ರೈತರಿಗೆ ತಮ್ಮ ಪ್ರಾಡಕ್ಟ್ ಬಗ್ಗೆ ಮನವರಿಕೆ ಮಾಡುವುದು ಕೂಡ ಚಾಲೆಂಜ್ ಆಗಿತ್ತು ಆದರೆ ಗುರಿ ಸ್ಪಷ್ಟವಿದ್ದವನಿಗೆ ಸವಾಲುಗಳು ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಚಂದ್ರಶೇಖರ್ ಬೆಸ್ಟ್ ಎಕ್ಸಾಂಪಲ್ ಅಂದಂಗೆ ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಹಳ್ಳಿಯಲ್ಲಿ ಹೆಂಗಿರುತ್ತೆ ಅಂದ್ರೆ ರೈತರು 8 ಗಂಟೆ ಅಂದ್ರೆ ಹೊಲಕ್ಕೆ ಹೋಗೋ ಗೊಬ್ಬರಗಳನ್ನು ತೋಂದು ಹೋಗಿ ಹೊಲಕ್ಕೆ ಹಾಕ್ತಾರೆ ನಂತರ 11 ಗಂಟೆಗೆ ಹಳ್ಳಿಯಲ್ಲಿ ಬಿಸಿನೆಸ್ ಏನು ಇರಂಗಿಲ್ಲ ನಂತರ ಸಾಯಂಕಾಲ 5 ಗಂಟೆಗೆ ಮತ್ತೊಂದಿಷ್ಟು ಈ ಪಶು ಆರೋಗ್ಯಸದಕ್ಕೆ ನಾನು ಸೇಲ್ಸ್ ಮಾಡ್ತಿದ್ನಿ ಅಲ್ಲಿವರೆಗೆ ನನಗೆ ಗ್ಯಾಪ್ ಬಂತು ನನಗೆ ಬಿಸಿನೆಸ್ ಸಾಕಾಗಲಿಲ್ಲ ನಾನು ಒಂದು ಮಹೀಂದ್ರಾದ ಒಂದು ಗೂಡ್ಸ್ ವೆಹಿಕಲ್ ತೋನಿ ಎಲ್ಲರೂ ಹಳ್ಳಿಯಲ್ಲಿ ಏನಿರುತ್ತೆ ಅಂತಂದ್ರೆ ಸಿಟಿಯಲ್ಲಿ ಎಲ್ಲ ಮಾರ್ಕೆಟನ್ನು ಮಾಡಿ ಹಳ್ಳಿಗೆ ಹೋಗಿದ್ದನು ಈ ಮಧ್ಯಾಹ್ನ 11 ಗಂಟೆ ನಂತರ 5 ಗಂಟೆ ತನಕ ನಾನು ಯಾಕೆ ಖಾಲಿ ಇರಬೇಕು ಅಂತ ತಿಳ್ಕೊಂಡೇನು ಒಂದು ಗೂಡ್ಸ್ ಬಾಡಿಗೆ ಮಾಡಲಿಕ್ಕೆ ಒಂದು ಗೂಡ್ಸ್ ವೆಹಿಕಲ್ ತೊಗೊಂಡು ನಮ್ಮಲ್ಲಿ ಇರುವಂಥ ಸಿಮೆಂಟು ಪತ್ರಾಸಿಟ್ಟು ಗೊಬ್ಬರ ಏನೇನೋ ತೊಗೊಂಬಂದು ಅವರಲ್ಲಿ ಕೊಡ್ತಾ ಬಂದ್ವಿ ಡೈಲಿ 2 ಟ್ರಿಪ್ ಮಾಡ್ತಾ ಬಂದ್ವಿ ಅಲ್ಲಿನ ಜರ್ನಿ ಚಾಲಯದಿಂದ 2010 ಬಂದು ಹೋಲ್ಸೇಲ್ ಅಲ್ಲೇ ಬೀಜ ಇದ್ದೀವಿ ವೆಹಿಕಲ್ ತೊಗೊಂಡು ನಾನೇ ಇವತ್ತಿಗೆ ಒಂದು 10 ವೆಹಿಕಲ್ ನಮ್ಮಲ್ಲಿ ಸರ್ವಿಸ್ ಕೊಡಲಿಕ್ಕೆ ವೆಹಿಕಲ್ ಇದ್ದವು ಒಟ್ಟಾರೆ ಹೇಳೋದಂದ್ರೆ ನನಗೆ ಖುಷಿ ಏನಂತಂದ್ರೆ ಎಲ್ಲ ಒಂದು ಕಂಪನಿ ಸೇರಿ ರೀಸೆಂಟ್ಲಿ ಗ್ರೀನ್ ಜುವೆಲ್ ಭಾರತ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಬೆಂಗಳೂರಲ್ಲಿ ಫೇಸಿಸ್ ಆರ್ಟ್ಸ್ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಒಟ್ಟಾರೆ ನಮ್ಮಲ್ಲಿ 5000 ಜನರ ಜೊತೆಗೆ ನಾನು ಕೆಲಸ ಮಾಡತ್ತೀನಿ ಅದೊಂದು ಖುಷಿ ಒಟ್ಟಾರೆ 800 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದೀವಿ ಆರಂಭದಲ್ಲಿ ಏಕಾಂಗಿಯಾಗಿ ಬಿಸ್ನೆಸ್ ಶುರು ಮಾಡಿದ್ದ ಚಂದ್ರಶೇಖರ್ ಇವತ್ತು 5000 ಜನರಿಗೆ ಉದ್ಯೋಗ ನೀಡಿ ಬದುಕು ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಇವತ್ತಿನ ಈ ಸಕ್ಸಸ್ ಗೆ ಕಾರಣವೂ ಕೂಡ ತಮ್ಮ ತಂಡವೇ ಅನ್ನೋದು ಚಂದ್ರಶೇಖರ್ ಮಾತು ತಮ್ಮ ಜೊತೆ ಕೈ ಜೋಡಿಸಿದ ಪ್ರತಿಯೊಬ್ಬರ ಶ್ರಮವೇ ಈ ಸಕ್ಸಸ್ ಗೆ ಕಾರಣ ಜೊತೆಗೆ ತಂದೆಯವರ ಮಾರ್ಗದರ್ಶನ ಸ್ನೇಹಿತರ ಸಲಹೆ ಮೂಲಕವೇ ಈ ಮಟ್ಟದ ಯಶಸ್ಸು ಸಿಕ್ಕಿದೆ ಅಂತಾರೆ ಚಂದ್ರಶೇಖರ್ ಇವತ್ತಿಗೆ ನನಗೆ ಯಾವುದೇ ಒಂದು ಇಷ್ಟ ಸಕ್ಸಸ್ ಕಾರಣ ಅಂತಂದ್ರೆ ನನ್ನ ಟೀಮೇನೇ ಪ್ರತಿಯೊಬ್ಬರಲ್ಲಿ ನನ್ನ ಜೊತೆಗೆ ಕೈ ಜೋಡಿಸಿದಾಗ ಇದು ಸಾಧ್ಯ ಇವತ್ತಿಗೆ ನಾನು ಏನೇ ಒಂದು ನಮಗೆ ಅವಾರ್ಡ್ ಕೊಡೋದಿರಲಿ ಅಥವಾ ನಮಗೇನೇ ಸಾಧನೆ ತೋರಿಸಿದ್ರೆ ಯಾವತ್ತೂ ನನ್ನ ಟಿಮ್ಮಿನ ನಾನು ಮರೆಯಂಗಿಲ್ಲ ಟಿಮ್ ಇದ್ದರೆ ನಾನು ಮಾರ್ಗದರ್ಶನ ಆಗಿ ತಂದೆಯವರಿದ್ದರು ಎರಡನೇದಾಗಿ ಈ ಬಿಸ್ನೆಸ್ಸಲ್ಲಿ ಸಪೋರ್ಟಾಗಿ ಸ್ನೇಹಿತರು ಕೂಡ ಮೂಲತಃ ನನಗೆ ಒಂದು ಆಫರ್ ಬಂತು ಮಂಗಳೂರು ಕೆಮಿಕಲ್ಸ್ ಅಂತೇಳಿ ಕರ್ನಾಟಕ ಫರ್ಟಿಲೈಸರ್ ಕೆಮಿಕಲ್ದು ಡೀಲರ್ಶಿಪ್ ಕೊಡಲಿಕ್ಕೆ ಬಂದರು 1,05,000 ರೂಪಾಯಿ ಡಿಪಾಸಿಟನ್ನು ಕೇಳಿದರು ಅವತ್ತಿನ ದಿವಸ ನನಗೆ 1,05,000 ರೂಪಾಯಿ ನನಗೆ ಡಿಪಾಸಿಟ್ ಕೊಡಲಿಕ್ಕೆ ಇದ್ದಿದ್ದಿಲ್ಲ ನನ್ನ ಸ್ನೇಹಿತ ಮಾಬಲ್ ತೀರ್ದಾಳ್ ಅಂಥೇಳಿ ಫ್ರೆಂಡ್ ಅವನು 1,00,000 ನನಗೆ ನೀನು ತಗೋ ನಿನಗೆ ಯಾವಾಗ ಕೊಡ್ತೀನಿ ನೋಡು ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋಗು ನೀನು ಡೀಲರ್ಶಿಪ್ ತಗೋ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಹೇಳಿದಾಗ ಅವರು ಒಂದು ಕಬ್ಬಿನ ಗ್ಯಾಂಗ್ ಇತ್ತು ಕಬ್ಬು ಫ್ಯಾಕ್ಟ್ರಿ ಕಳಿಸ್ತಿದ್ರು ಒಂದು ಗ್ಯಾಂಗಿ ಅವ್ರದ್ದು ಪ್ರತಿ ಬುಧವಾರ ಆ ಕಬ್ಬಿನ ಗ್ಯಾಂಗಿಗೆ ಸ್ಯಾಲ್ರಿ ಮಾಡ್ತಿದ್ರು ಆ 1,05,000 ನಾನು ತೆಗೆದುಕೊಂಡದ್ದು ಪ್ರತಿ ಬುಧವಾರ ಅವ್ರಿಗೆ 15,000 ಕೊಡ್ತಾ ನಾನು ಕೊಟ್ಟು ಮುಟ್ಟಿಸಿ ಆ ಒಂದು ಡೀಲರ್ಶಿಪ್ದಿಂದ ನನ್ನ ಸ್ನೇಹಿತ ಮಾಡಿದ ಇನ್ನೂ ನಾನು ಮರೆಯಲಾರದಂತೆ ಆನಂತರ 2022 ರಲ್ಲಿ ಇನ್ನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಶುರು ಮಾಡಿದ್ರು ಆಶ್ಚರ್ಯ ಅಂದ್ರೆ ಇವರು ನಡೆಸ್ತಾ ಇರೋ ಕಂಪನಿಗಳ ವಾರ್ಷಿಕ ವಹಿವಾಟು 800 ಕೋಟಿಗೂ ಅಧಿಕ ಹಾಗಂತ ಇವರದ್ದು ಲಾಭಗಳಿಕೆ ಮಾತ್ರ ಉದ್ದೇಶವಲ್ಲ ಗುಣಮಟ್ಟದ ಕೃಷಿ ಉತ್ಪನ್ನ ಉತ್ಪಾದಿಸಿ ರೈತರ ಸಮಸ್ಯೆಗಳನ್ನ ದೂರವಾಗಿಸುವುದೇ ಆಗಿದೆ ಇದರ ಮೂಲ ಉದ್ದೇಶ ಏನಿತ್ತಪ್ಪ ಅಂದ್ರೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಆಮೇಲೆ ಒಂದೇ ಸೂರಿನಡಿಯಲ್ಲಿ ರೈತರಿಗೆ ತಲುಪಿಸೋ ಥರ ಯಾಕಂದರೆ ಈಗ ನಾವು ನೀವು ಸ್ಮಾರ್ಟ್ಫೋನ್ ಎಲ್ಲ ನೋಡ್ತಾ ಇರ್ತೀರಿ ಸ್ಮಾರ್ಟ್ಫೋನ್ಗಳಲ್ಲಿ ಎಲ್ಲ ಫೀಚರ್ಸು ಒಂದೇ ಇರುತ್ತೆ ಅದರಲ್ಲಿ ನೀವು ಈಗ ಹೆಂಗಂತೀರಿ ಬ್ಯಾಟ್ರಿನೂ ಅದರಲ್ಲಿ ಇರುತ್ತೆ ವಾಚು ಅದರಲ್ಲಿ ಇರುತ್ತೆ ಅಲಾರಾಮು ಅದರಲ್ಲಿ ಇರುತ್ತೆ ಕ್ಯಾಮ್ರಾನೂ ಅದರಲ್ಲಿ ಇರುತ್ತೆ ಈ ರೀತಿ ಎಲ್ಲ ರೀತಿಯ ಅಪ್ಲಿಕೇಶನ್ಸ್ನ ಒಂದೇ ಮೊಬೈಲಲ್ಲಿ ನಾವು ಹೆಂಗೆ ಈಗ ಯೂಸ್ ಮಾಡ್ತಾಯಿದ್ದೀವಿ ಸ್ಮಾರ್ಟ್ಫೋನ್ನ ಅದೇ ರೀತಿ ನಮ್ಮ ರೈತರಿಗೂ ಕೂಡ ಪ್ರತಿಯೊಂದು ಪೋಷಕಾಂಶಗಳು ಒಂದೇ ಪ್ರಾಡಕ್ಟ್ನಲ್ಲಿ ಸಿಗಬೇಕಂಥೇಳಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದಾಗ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯವರು ಒಂದು ಒಳ್ಳೆಯ ಪ್ರಾಡಕ್ಟನ್ನು ತಗೊಂಡು ಬಂದರು ಅದನ್ನು ನಾವು ಅವರು ಸೇರಿಕೊಂಡು ಅವರ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಈಗ ನಮ್ಮಲ್ಲಿ ಡಿಫೆನ್ಸ್ ಅಂತೇಳಿ ಒಂದು ಪ್ರಾಡಕ್ಟನ್ನು ನಾವು
ಈಗ ಮಾರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ಸರಿಸುಮಾರು 16 ಪೋಷಕಾಂಶಗಳ ಜೊತೆಗೆ ಬೇರೆ ಬೇರೆ ರೀತಿಯಾದ ಬಯೋ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡಿ ಒಂದು 20 ರಿಂದ 25 ನ್ಯೂಟ್ರಿಯೆಂಟ್ಗಳು ಬೆಳೆಗೆ ಲಭ್ಯವಾಗುವ ಥರ ಇದರಲ್ಲಿ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಸೊ ನಾವು ಮೊದಲನೇ ವರ್ಷ ಇದನ್ನು ಒಂದು 50,000 ರೈತರಿಗೆ ಇದನ್ನು ರೀಚ್ ಮಾಡಿದ್ವಿ ಅಂದರೆ 2022-23. ಇಲ್ಲಿರುವ ಉದ್ಯೋಗಿಗಳು ಅಷ್ಟೇ, ರೈತರು ಕರೆ ಮಾಡಿದಾಗ ತಾಳ್ಮೆಯಿಂದಲೇ ಯಾವ ಬೆಳೆಗೆ ಯಾವ ಔಷಧಿ ಬಳಸಬೇಕು ಅಂತ ತಿಳಿಸ್ತಾರೆ. ನಿತ್ಯ 60 ಹೆಚ್ಚು ಕರೆಗಳು ಬರ್ತಾ ಇದ್ದು ಎಲ್ರಿಗೂ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಎಕ್ಸಾಂಪಲ್ ಅಂತಂದ್ರೆ ಶುಗರ್ ಕೇನ್ ಇದೆ. ಸೊ ಬಿಜಾಪುರ, ಗುಲ್ಬರ್ಗ ಅಲ್ಲಿ ಹೆಚ್ಚಾಗಿ ಈಗ ಕಂಡು ಬರ್ತಿರೋದೇನಂದ್ರೆ ಮಿಲ್ಲಿ ಬಗ್ ಅಟ್ಯಾಕ್ ಮತ್ತೆ ವೈಟ್ ಫ್ಲೈಸ್. ಸೊ ಅದಕ್ಕೆ ನಮ್ಮ ಪ್ರಾಡಕ್ಟ್ ಆದ ವೆರಾಸಿನ್ ನಾವು ಕ್ಯಾಂಪೇನ್ ಮಾಡಿ ರನ್ ಮಾಡ್ತಿದ್ರೆ ಅದು ಎಲ್ಲ ಒಂದಷ್ಟು ಅರೌಂಡ್ ನಮಗೆ ಪ್ರತಿದಿನ ಒಂದು 60 ಹೆಚ್ಚು ಕಾಲ್ಸ್ ಬರ್ತಿರ್ತವೆ ಫಾರ್ಮರ್ಸ್ದು. ಅವನ್ನ ನಾವು ಅವ್ರಿಗೆ ರಿಪ್ಲೈ ಮಾಡ್ತಿರ್ತೀವಿ, ಈ ತರ ವೆರಾಸಿನ್ ತಗೊಳ್ಳಿ, ನಾವು ಅವ್ರಿಗೆ ಇನ್ ಟೈಮಲ್ಲಿ ವೆರಾಸಿನ್ನ ಕಳಿಸೋ ಮುಖಾಂತರ ಅವ್ರು ಅದನ್ನ ಯೂಸ್ ಮಾಡಿ ನಮಗೆ ಕಾಲ್ ಮಾಡ್ತಿದ್ದಾರೆ. ಸೊ ಅದರಿಂದ ಕಂಟ್ರೋಲ್ ಆಗಿದೆ. ಸೊ ಮತ್ತೆ ನಮ್ಮ ಬೇರೆ ಬೇರೆ ಪ್ರಾಡಕ್ಟ್ ಇವಾಲ್ವ್ ಆಯಿತು ಮತ್ತೆ ಡಿಫೆನ್ಸ್ ಆಯಿತು. ನಮಗೆ ನಿಯರ್ ಬೈ ಡೀಲರ್ಸ್ ಯಾರ್ಯಾರು ಇರ್ತಾರಲ್ಲ ಅಲ್ಲಿ ನಾವು ಡಿಫೆನ್ಸ್ ಖರೀದಿ ಮಾಡೋಕ್ಕೆ ಅವ್ರನ್ನ ಅಲ್ಲಿ ಕಳಿಸ್ತಿದ್ದೀವಿ ಫಾರ್ಮರ್ಸ್ನ. ಆಮೇಲೆ ವೆರಾಸಿನ್ ರಿಸಲ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಒಬ್ಬ ಫಾರ್ಮರಿಂದ ಮತ್ತೆ ಇನ್ನಷ್ಟು ಫಾರ್ಮರ್ಸನ್ನು ಕಾಲ್ ಮಾಡಿ ಅವರು ಅಂದರೆ ಒಂದು ಫಾರ್ಮರಿಂದ ಮತ್ತೆ ಒಂದು 10 ಫಾರ್ಮರ್ಸು ನಮ್ಮ ಕಾಂಟ್ಯಾಕ್ಟ್ ಮಾಡಿ ವೆರಾಸಿನ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಈ ಸ್ಪಷ್ಟ ಉದ್ದೇಶ, ದೂರದೃಷ್ಟಿಯ ಫಲವಾಗಿಯೇ ಇವರ ಕಂಪನಿಗಳು ದೊಡ್ಡ ಮಟ್ಟಕ್ಕೆ ಬೆಳೆದಿವೆ. ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಚಂದ್ರಶೇಖರ್ ಎಸ್ ಬಾಗೇವಾಡಿ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ನ ಮಿಸ್ಟರ್ ಚಂದ್ರಶೇಖರ್ ಅವರು ಬರಬೇಕಾಗಿತ್ತು ಅವರ ಪರವಾಗಿ. ವಿನಯ್ ಆಳ್ವೇಕರ್ ಅವರು ಬರ್ತಾ ಇದ್ದಾರೆ, ಇವರು ಸಂಸ್ಥೆಯ ಡೈರೆಕ್ಟರ್. ವಿನಯ್ ಸರ್ ವೇದಿಕೆಗೆ ಬರಬೇಕು ಅಂತ ಕೋರ್ತೀನಿ, ಬರಲಿ ಜೋರಾದ ಚಪ್ಪಾಳೆ. ಇದು ಈ ದಿನದ ಸಾಧಕರ ಸ್ಟೋರಿ. ಪ್ರತಿದಿನ ಇಂತಹ ಸಾಧಕರ ಸಾಧನೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.